ಸೂರತ್ ಕಲ್ಲ ಹಳೆಯ ಟೋಲ್ ಗೇಟ್ ನ ಮುಂದೆ ಇದ್ದೇನೆ. ನಮ್ಮ ಪ್ರಕಾರ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ದಕ್ಷಿಣ ಉಡುಪಿ ಜಿಲ್ಲೆ ಟೋಲ್ ಗೇಟ್ ಗಳ ಜಿಲ್ಲೆಯಾಗಿ ಪರಿವರ್ತನೆ. ಈ ಟೋಲ್ ಗೇಟ್ ಬಂದಾಗಿ ಒಂದು ವರ್ಷ ಆಗಿದೆ. ಇದನ್ನು ನಾವು ರಾಷ್ಟ್ರೀಯ ಹೆದ್ದಾರಿ ಅಂತ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯ ಸರ್ವಿಸ್ ಸಮಸ್ಯೆಗಳಿಲ್ಲ, ಟ್ರಾಫಿಕ್ ಸಿಗ್ನಲ್ಗಳು ಒಂದು ಫ್ರೀಯಾಗಿ ಮೂವ್ಮೆಂಟ್, ಹೈವೇಲಿ ಹೋಗ್ತಾ ಇರುವಂತ ಫೀಲ್ ಯಾರಿಗೂ ಆಗ್ತಾ ಇಲ್ಲ. ಯಾವುದೋ ಒಂದು ದಪ್ಪ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಒಂದು ಅನುಭವ ಆಗ್ತಾ ಇದೆ. ನಾನು ಇವಾಗ ಮಂಗಳೂರಿನ ಸೂರತ್ ಕಲ್ಲ ಹಳೆಯ ಟೋಲ್ ಗೇಟ್ ನ ಮುಂದೆ ಇದ್ದೇನೆ. ಈ ಟೋಲ್ ಗೇಟ್ ವಿರೋಧಿ ಹೋರಾಟಗಾರರು ಹೋರಾಟದ ಗೆಲುವಿನ ಒಂದನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಅಂತ ಸಿದ್ಧತೆ ಮಾಡಿಕೊಂಡಾಗ ಒಂದು ದಿವಸಕ್ಕೆ ಮುಂಚೆ ಸಂಜೆ ವೇಳೆಗೆ ಬಂದು ಇಲ್ಲಿರುವಂತಹ ಸ್ವಲ್ಪ ಸ್ವಲ್ಪ ಏನು ಪರಿಕರಗಳನ್ನು ಅಥವಾ ಈ ಬಾಕ್ಸ್ಗಳನ್ನು ಅಲ್ಲಿ ಕಿತ್ತು ಹಾಕುವಂತ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಅವರ ಕಾಂಟ್ರಾಕ್ಟರ್ ಮಾಡಿದ್ದಾರೆ. ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಅವರನ್ನು ಕೂಡ ಮಾತನಾಡಿಸಿಕೊಂಡು ಬರೋಣ. ಯಾಕೆ ಸಂಭ್ರಮಾಚರಣೆ? ಹೋರಾಟ ಒಂದು ಗೆಲುವು ಸಿಕ್ಕಿದ ಬಳಿಕ ಒಂದು ವರ್ಷದ ನಂತರ ಏನು, ಯಾವ ಸಂದೇಶವನ್ನು ಕೊಡುವ ಸಲುವಾಗಿ ಇಲ್ಲೊಂದು ಹೋರಾಟದ ಸಂಭ್ರಮಾಚರಣೆ ನಡೀತಾ ಉಂಟು ಅನ್ನೋದನ್ನು ಅವರ ಹತ್ರ ನಾವು ಕೇಳಿಕೊಂಡು ಬರೋಣ. ಈ ಒಂದು ಟೋಲ್ ವಿರೋಧಿ ಹೋರಾಟದ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿರುವಂತಹ ಮತ್ತು ಮಂಗಳೂರಿನ ಮಾಜಿ ಡೆಪ್ಯೂಟಿ ಮೇಯರ್ ಆಗಿದ್ದಂತ ಪುರುಷೋತ್ತಮ ಚಿತ್ರಪ್ಪರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಹೋರಾಟ ಎಲ್ಲ ಮುಗಿಯಿತು, ಒಂದು ವರ್ಷ ಆಯಿತು, ಈಗ ಆವತ್ತಿನ ನಿಮ್ಮ ಹೋರಾಟಕ್ಕೆ ಗೆಲುವು ಕೂಡ ಬಂದಿತ್ತು, ಈಗ ಒಂದು ವರ್ಷದ ನಂತರ ನೀವು ಸಂಭ್ರಮಾಚರಣೆ ಮಾಡ್ತೀರಲ್ಲ, ಸಂಭ್ರಮಾಚರಣೆ ಮೂಲಕ ನೀವು ಕೊಡ್ತಾ ಇರೋ ಸಂದೇಶ ಏನು? ಯಾಕೆಂತ ಹೇಳಿದ್ರೆ ಕಳೆದ ವರ್ಷ ನವೆಂಬರ್ ಮೂವತ್ತರಂದು ಇಲ್ಲಿನ ಸೂರತ್ಕಲ್ಲೇನೆ ಇದಕ್ಕೆ ಟೋಲ್ ಗೇಟ್ ರದ್ದು ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಟಿಕೆಟ್ ಮಾಡಿದ್ದೀವಿ, ಟೋಲ್ ಹೇಳ್ಕೊಂಡಿದ್ವಿ. ಸೊ ಇವತ್ತಿಗೆ ಒಂದು ವರ್ಷ ಆಗುತ್ತೆ, ಆ ಒಂದು ವರ್ಷದ ಈ ಟೋಲ್ ರದ್ದುಗೊಂಡ ಒಂದು ಸಂಭ್ರಮಾಚರಣೆ ಮತ್ತು ಇಲ್ಲಿ ಟೋಲ್ ಸುಂಕ ವಸೂಲಾತಿ ರದ್ದುಗೊಂಡಿದೆ, ಆದರೆ ಅದರ ಸ್ಟ್ರಕ್ಚರ್ ಏನಿದೆ, ಅವಶೇಷಗಳೇನಿದೆ ಅದು ಕೂಡ ಹಾಗೆ ಅದನ್ನು ತೆರವುಗೊಳಿಸಬೇಕು ಅಂತ ನಮಗೊಂದು ಹಕ್ಕೊತ್ತಾಯ. ಅದರ ನಡುವೆ ಏನು ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಒಂದು ಮಾನದಂಡ ನಿರ್ಮಾಣ ಮಾಡಿದೆ, ರಾಷ್ಟ್ರೀಯ ಹೆದ್ದಾರಿ ಹೀಗೇ ಇರಬೇಕು ಅಂತ, ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ರೋಡ್ ಕಾಂಗ್ರೆಸ್ ನ ಮಾನದಂಡ ಅನುಸಾರವಾಗಿ ಈ ರಸ್ತೆ ಇಲ್ಲ. ಇದನ್ನು ನಾವು ರಾಷ್ಟ್ರೀಯ ಹೆದ್ದಾರಿ ಅಂತ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯ ಸರ್ವಿಸ್ ರಸ್ತೆಗಳಿಲ್ಲ, ಮತ್ತೆ ಅಲ್ಲಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಒಂದು ಫ್ರೀಯಾಗಿ ಮೂವ್ಮೆಂಟ್, ಹೈವೇಲಿ ಹೋಗ್ತಾ ಇರುವಂತ ಫೀಲ್ ಯಾರಿಗೂ ಆಗ್ತಾ ಇಲ್ಲ. ಯಾವುದೋ ಒಂದು ದಪ್ಪ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಒಂದು ಅನುಭವ ಆಗ್ತಾ ಇದೆ. ಸೊ ನಾವು ಈಗ ಹಾಸನದಿಂದ ಬೆಂಗಳೂರು ಕಡೆ ಹೋದಾಗ ಟೋಲ್ ರಸ್ತೆಯಲ್ಲಿ ಹೋಗಬೇಕಂತ ಫೀಲ್ ಇದೆ, ಬಟ್ ಇಲ್ಲಿ ಮುಖದಿಂದ ಕುಂದಾಪುರ ತನಕ ನಾವೀಗ ಅದೊಂದು ಫೀಲ್ ಇದೆ. ಬಟ್ ಏನು ಎನ್ಎಚ್ಎ ಯೂಸ್ ಮಾಡಿದ್ದಾರೆ, ಯಾವುದು ನ್ಯೂ ಮಂಗಳೂರು ಟೋಲ್ ರೋಡ್ ಕಂಪನಿ ಲಿಮಿಟೆಡ್ ಇದೆ, ಕಂಪನಿ ಎಸ್ಟಿ ಮಾಡಿದ್ದಾರೆ, ಅದು ನಮಗೆ ರಾಷ್ಟ್ರೀಯ ಹೆದ್ದಾರಿ ಅಂತ ನಮಗೆ ಅನಿಸುತ್ತೇ ಇಲ್ಲ. ನಮ್ಮ ಜೊತೆಗೆ ಈ ಹೋರಾಟದ ಮುಖ್ಯ ಪ್ರಮುಖ ಭೂಮಿಕೆಯಲ್ಲಿ ಅಥವಾ ಅದರ ಸಂಚಾಲಕ ವಹಿಸಿಕೊಂಡಂತ ಮುನೀರ್ ಕಾಟಿಪಳ್ಳ ಅವರಿದ್ದಾರೆ. ಮುನೀರ್, ನಿಮಗೆ ಕೂಡ ಇದೇ ಪ್ರಶ್ನೆಯನ್ನು ಕೇಳುವಂಥದ್ದು, ಹೋರಾಟಕ್ಕೆ ಗೆಲುವು ಸಿಕ್ಕಿತ್ತು, ಗೆಲುವಿನ ನಂತರ ಒಂದು ವರ್ಷದ ನಂತರ ನೀವು ಈ ಸಂಭ್ರಮಾಚರಣೆ ಮಾಡುವ ಮೂಲಕ ಕೊಡ್ತಾ ಇರುವಂತಹ ಸಂದೇಶ ಏನು? ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ಇಲ್ಲಿ ಜನಪರವಾದಂತಹ ಹೋರಾಟಗಳು ಎಲ್ಲಾ ಧರ್ಮ ಎಲ್ಲಾ ಭಾಷೆ ಎಲ್ಲಾ ವಿಭಾಗಗಳನ್ನು ಸೇರಿ ಒಂದು ಚಳುವಳಿಗಳನ್ನು ಕಟ್ಟುವಂಥದ್ದು ಬಹಳ ಅಪರೂಪ. ಟೋಲ್ ಗೇಟ್ ವಿರೋಧಿ ಹೋರಾಟ ಆ ನಿಟ್ಟಿನಲ್ಲಿ ಒಂದು ಹೊಸತನದಿಂದ ಕೂಡಿದಂಥ ಒಂದು ಇದಕ್ಕೂ ಕೂಡ ಮಾದರಿಯಾದಂಥ ಹೋರಾಟ. ಇಲ್ಲಿ 6 ವರ್ಷಗಳು ಸತತವಾಗಿ ನಾವೆಲ್ಲರೂ ಜೊತೆಯಲ್ಲಿದ್ದೆವು. ಅದರಲ್ಲಿಯೂ ಕೂಡ ಬಹಳ ಪ್ರಧಾನವಾಗಿ 35 ದಿನಗಳ ಹಗಲು ರಾತ್ರಿ ಧರಣಿಯಲ್ಲಿ ಯಾರ್ಯಾರದೋ ಮನೆಯಿಂದ ಊಟ ಬಂದಿದೆ, ಇನ್ಯಾರ ಮನೆಯಿಂದ ತಿಂಡಿ ಬಂದಿದೆ, ಯಾರ್ಯಾರದೋ ಮನೆಯಿಂದ ಪಾನಕಗಳು ಬಂದಿದೆ, ಇದೆಲ್ಲವನ್ನ ತಂದು ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಒಟ್ಟಿಗೆ ಊಟ ಮಾಡಿದ್ದೀವಿ. ರಾತ್ರಿ ಒಂದೇ ಧರಣಿ ವೇದಿಕೆಯಲ್ಲಿ ಎಲ್ಲ ಧರ್ಮೀಯರು ಒಟ್ಟಿಗೆ ಇಲ್ಲೇ ನಿದ್ರೆ ಮಾಡಿ ಹೋರಾಟಕ್ಕೆ ಬಲ ತುಂಬಿದ್ದೀವಿ. ಟೋಲ್ ವಿರೋಧಿ ಹೋರಾಟ ಇಲ್ಲಿಯ ಧರ್ಮದ ಧ್ರುವೀಕರಣದ ವಿರುದ್ಧದ ಹೋರಾಟವಾಗಿಯೂ ಕೂಡ ಒಂದು ಸೌಹಾರ್ದದ ಹೋರಾಟ ಆಗಿಯೂ ಕೂಡ ಪರಿವರ್ತನೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿಯೂ ಕೂಡ ಒಂದು ಐತಿಹಾಸಿಕ ಮತ್ತೆ ಅಂತಹ ದಿನಗಳನ್ನ ನೆನಪಿಸಬೇಕೆ, ಇದೊಂದು ಸಂಭ್ರಮಾಚರಣೆ ಒಂದು ವೇದಿಕೆ ಅಂತ ಹೇಳ್ಕೊಂಡು ನಾವು ಇವತ್ತು ಅದನ್ನ ಆ ರೀತಿ ಒಂದು ನೆನಪು ಮಾಡುವಂತ ಕೆಲಸ ಮಾಡಿದ್ವಿ. ಇಂತಹ ಬಹಳ ಪ್ರಧಾನವಾಗಿ ಹೆದ್ದಾರಿಯ ಸಮಸ್ಯೆಗಳನ್ನು ಗುರುತು ಮಾಡಿ ಇವತ್ತು 5 ನಿರ್ಣಯಗಳನ್ನು ತಗೊಂಡಿದ್ವಿ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ.
ಅದೇ ವೇದಿಕೆ ತಗೊಂಡಿದೀವಿ. ಅದು ಒಟ್ಟು ನಮ್ಮ ಪ್ರಕಾರ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ದಕ್ಷಿಣ ಉಡುಪಿ ಜಿಲ್ಲೆ ಅನ್ನುವಂಥದ್ದು ಟೋಲ್ ಗೇಟ್ಗಳ ಜಿಲ್ಲೆ ಆಗಿ ಪರಿವರ್ತನೆ ಆಗಿದೆ. ಇಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೂ ಗೆದ್ದು ಒಬ್ಬ ಜನಪ್ರತಿನಿಧಿಗೆ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಒಂದೇ ಒಂದು ಹೆದ್ದಾರ ಪ್ರಾಧಿಕಾರದ ಸಭೆ ನಡೆಸಿಲ್ಲ, ಅಲ್ಲಿ ಎಂಪಿಒ ಎಂಎಲ್ಎಗಳ ಭಾಗವಹಿಸೋದಿಲ್ಲ, ಇದೆಲ್ಲ ಏನು ಬರ್ತಿದೆ, ಅಷ್ಟು ಅಗತ್ಯ ಇದೆಯಾ, ಎಷ್ಟು ಡಿಸ್ಟೆನ್ಸ್ ಇಡಬೇಕು, ಟೋಲ್ ದರವನ್ನು ಎಷ್ಟು ಕನಿಷ್ಠ ಇಡಬೇಕು, ಯಾಕೆಂದ್ರೆ ಹೆದ್ದಾರಿ ಪ್ರಾಧಿಕಾರದವರು ತೀರ್ಮಾನ ಮಾಡಿದ ತಕ್ಷಣ ಎಲ್ಲ ಆಗೋದಿಲ್ಲ. ಅದರಲ್ಲಿ ಜನಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿಗಳಲ್ಲಿ ಇದ್ದು ಅಲ್ಲಿ ಇಲ್ಲಿ ಮೀಟಿಂಗ್ ಆಗಿ ಇಲ್ಲಿ ಅಪ್ರೂವಲ್ ಕೊಡಬೇಕು. ಆ ಸಂದರ್ಭದಲ್ಲಿ ಇವರು ಬಾರ್ಗೇನ್ ಮಾಡುವ ಜನರ ಪರವಾಗಿ ನಿಲ್ಲುವಂತ ಅವಕಾಶ ಇದೆಯಲ್ಲ, ಅದನ್ನು ಮಾಡ್ತಾನೆ ಇಲ್ಲ. ಇಲ್ಲಿ ಎಂಪಿಎಂಎಲ್ಎಗಳಲ್ಲಿ ಅವತ್ತು ಅವ್ರ ಮೀಟಿಂಗ್ ಅಲ್ಲಿ ಕೂತು ಇದನ್ನೆಲ್ಲ ಚರ್ಚೆ ಮಾಡಿದ್ ನಾವು ನೋಡಿಲ್ಲ. ಅದರಿಂದಾಗಿ ಆ ಎಚ್ಚರಿಕೆಯನ್ನು ಕೂಡ ಜನರಿಗೆ ಮತ್ತು ಜನಪ್ರತಿನಿಧಿಗಳನ್ನು ಕೊಡ್ಲಿಕ್ಕೆ ಬೇಕಾಗಿಯೂ ಕೂಡ ನಾವು ಇದನ್ನು ಬಳಸಿದ್ದೀವಿ. ಜನರಿಗೆ ತಿಳುವಳಿಕೆ ಕೊಟ್ಟುವ ಹೋರಾಟವನ್ನು ಮತ್ತೆ ಕಟ್ಟುವ ಜನಪ್ರತಿನಿಧಿಗಳಿಗೆ ಅವರ ಜವಾಬ್ದಾರಿಯನ್ನು ನೆನಪಿಸುವಂತ ಕೆಲಸವನ್ನು ಮಾಡುವ ಪ್ರಯತ್ನ ಮಾಡಿದ್ವಿ. ಮತ್ತೆ 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 ಇನ್ನೊಂದು ಬಲ ಪ್ರಧಾನವಾಗಿ ಈ ರೀತಿಯಾದಂತಹ ಅನ್ಫಿಟ್ ಆದಂತಹ ಅವರನ್ನು ಯಾಕೆ ನೀವು ಅಸೆಂಬ್ಲಿಗಳಿಗೆ ಶಾಸನಸಭೆಗಳಿಗೆ ಪಾರ್ಲಿಮೆಂಟ್ಗೆ ಕಲಿಸ್ತೀರಿ, ಈ ಕುರಿತು ತಿಳುವಳಿಕೆ ಇಲ್ಲ, ಜನರ ಪರವಾಗಿ ನಿಲ್ಲಬಲ್ಲ ಅಂತ ಪಾರ್ಲಿಮೆಂಟ್ ನಿಂದ ಹಿಡಿದು ವಿವಿಧ ಕಮಿಟಿಗಳಲ್ಲಿ ಕೂತು ಜನರ ಪರವಾಗಿ ಚರ್ಚೆ ಮಾಡಬಲ್ಲ ಅಂತ, ಜನರ ಪರವಾಗಿ ನಿಂತು ವಾದ ಮಂಡಪ ಬಾರ್ಗೇನ್ ಮಾಡಬಲ್ಲ ಅಂತ ಕಲಿಸಿದ್ದೆ, ಜನರಿಗೂ ಸಂದೇಶ ಕೊಡುವಂತ ಈ ಒಂದು ಸಂಭ್ರಮಾಚರಣೆ ನೆಪದಲ್ಲಿ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.